ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಶುಭ ಮುಂಜಾನೆ. ನಾಲ್ಕನೇ ಸೆಮಿಸ್ಟರ್ನ AD 19 ಘಟಕ 3ರಲ್ಲಿ 3.4 ಟೋಟಲಿ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ ಆ್ಯಂಡ್ ಪ್ರಿನ್ಸಿಪಲ್ TQM ಟೀಚಿಂಗ್ ಎಕ್ಸಾಮಿನೇಷನ್ ಪ್ರಮೋಷನ್ ಆಫ್ ಸ್ಟೂಡೆಂಟ್ ಆ್ಯಂಡ್ ಲೈಬ್ರರಿ ಸೋರ್ಸಸ್, ಇದ್ರ ಕುರಿತು ನಾವೇನು ಮಾಡೋಣ ತಿಳಿದುಕೊಳ್ಳೋಣ. ಟೋಟಲಿ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಮಗ್ರ ಗುಣಮಟ್ಟ ನಿರ್ವಹಣೆ ಅಂತ ಕರಿತೀವಿ ನಾವು. ಅದರ ಮೀನಿಂಗನ್ನು, ಅದರ ಅರ್ಥವನ್ನು ನೋಡೋದಾದ್ರೆ, ಸಮಗ್ರ ಗುಣಮಟ್ಟವೆಂಬುದು ವಿದ್ಯಾರ್ಥಿಗಳ ಸಮಗ್ರವಾಗಿ ನಡೆಯುವ ಒಂದು ಪ್ರಕ್ರಿಯೆ. ವಿದ್ಯಾರ್ಥಿಗಳನ್ನು ಸಮಗ್ರವಾಗಿ ನಡೆಯುವ ಒಂದು ಪ್ರಕ್ರಿಯೆ ಅಂತೀವಿ. ಯಾವ ರೀತಿ? ವಿದ್ಯಾರ್ಥಿಗಳು ತಮ್ಮ ನಿಲುವನ್ನು ಬದಲಾಯಿಸಿಕೊಂಡು ಹೊಸ ವಿಚಾರಕ್ಕೆ ಅವಕಾಶ ಮಾಡಿಕೊಂಡು ಒಂದು ಕಾರ್ಯಕ್ಕೆ ಸಮಗ್ರ ಗುಣಮಟ್ಟ ನಿರ್ವಹಣೆ ಎನ್ನುತ್ತೀವಿ. ಈ ಸಮಗ್ರ ಗುಣಮಟ್ಟ ನಿರ್ವಹಣೆ ಎಂಬುದು ಒಂದು ಸಿದ್ಧಾಂತ ಹಾಗೂ ಒಂದು ಮಾರ್ಗದರ್ಶನ ತತ್ವ ಅಂತ ನಾವು ಕರಿತೀವಿ. ಈ ವ್ಯವಸ್ಥೆಯಲ್ಲಿ ನಿರಂತರವಾಗಿ ಮಾರ್ಪಾಟು ಮಾಡಿಕೊಳ್ಳುವುದು ಉತ್ತಮವಾಗಿರುವ ಒಂದು ಪ್ರಮುಖವಾದ ಸಿದ್ಧಾಂತ ಅಂತ ನಾವು ಕರಿತೀವಿ. ಯಾವ ರೀತಿ ಅನ್ನೋದು ನೋಡೋದಾದ್ರೆ, ಮೊದಲನೇದಾಗಿ ನಿಮಗೆ ಹೆಸರೇ ಸೂಚಿಸುವಂತೆ ಏನದು ಸಮಗ್ರ ಗುಣಾತ್ಮಕತೆಯ ನಿರ್ವಹಣೆ ಅಂತ ಕರಿತೀವಿ. ಟೋಟಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಮಗ್ರ ಅಂದರೆ ಏನು? ಟೋಟಲ್ ಅಂತ ಕರಿತೀವಿ. ಅಂದರೆ ವ್ಯವಸ್ಥೆಯಲ್ಲಿನ ಪ್ರತಿಯೊಬ್ಬರು ಪಾಲ್ಗೊಳ್ಳುವಿಕೆಗೆ ನಾವೇನಂತ ಕರಿತೀವಿ? ಸಮಗ್ರ ಅಂತ ಕರಿತೀವಿ. ಎರಡನೇದಾಗಿ ಗುಣಾತ್ಮಕತೆ, ಕ್ವಾಲಿಟಿ ಅಂತ ಕರಿತೀವಿ. ಗ್ರಾಹಕರ ಅವಶ್ಯಕತೆಗೆ ಅನುಗುಣವಾಗಿ ಉತ್ಪಾದನೆಯನ್ನು ಮಾಡುವುದಕ್ಕೆ ನಾವೇನಂತ ಕರಿತೀವಿ? ಕ್ವಾಲಿಟಿ ಅಂತ ಕರಿತೀವಿ. ಮೂರನೇದಾಗಿ ನಿರ್ವಹಣೆ ಅಂದರೆ ಏನು? ಮ್ಯಾನೇಜ್ಮೆಂಟ್, ಹಿರಿಯ ಅಧಿಕಾರಿ ವರ್ಗ ಮತ್ತು ಈ ನಿರ್ವಹಣಾ ಅಧಿಕಾರಿಗಳನ್ನು ನಾವೇನಂತ ಕರಿತೀವಿ? ಈ ಮ್ಯಾನೇಜ್ಮೆಂಟ್ ಅಂತ ನಾವು ಕರಿತೀವಿ. ಇಲ್ಲಿ ಗುಣಾತ್ಮಕತೆ ಅಂದರೆ ಏನು? ಗುಣಾತ್ಮಕತೆ ಎನ್ನುವುದು ಅತ್ಯುನ್ನತವಾದದ್ದು ಅಂತ ಕರಿತೀವಿ. ಕ್ವಾಲಿಟಿ ಆರ್ ಕ್ವಾಂಟಿಟಿ ಅಂತ ನಾವು ಕರಿತೀವಿ. ಓಕೆ, ಈ ಸಮಗ್ರತೆಯ ಗುಣಾತ್ಮಕತೆ ಅಂದರೆ ಏನು? ಪರಿಪೂರ್ಣವಾಗಿ ನಿರಂತರವಾದ ಒಂದು ಪ್ರಗತಿ ಅಂತ ಕರಿತೀವಿ. ನಿರ್ವಹಣೆ ಉತ್ಪಾದನೆಯ ಮೇಲೆ ಪಾಲ್ಗೊಳ್ಳುವ ಮಾನವ ಸಂಪನ್ಮೂಲಗಳ ಸಮಗ್ರ ಅಳವಡಿಕೆಗೆ ನಾವೇನಂತ ಕರಿತೀವಿ? ಈ ನಿರ್ವಹಣೆ ಅಂತ ಕರಿತೀವಿ. ಇದಿಷ್ಟು ಈ TQM ಅರ್ಥ ಅಥವಾ ಮೀನಿಂಗ್ ಅಂತ ನಾವು ಕರಿತೀವಿ. ಅದರ ವಾಕ್ಯಗಳನ್ನು ಅಥವಾ ಡೆಫಿನೇಷನನ್ನು ನೋಡಿದರೆ ನಿಮಗೆ ಇನ್ನೂ ಸ್ಪಷ್ಟವಾಗಿ ಈ TQM ಬಗ್ಗೆ ಅಥವಾ ಸಮಗ್ರ ಏನಂತ ಕರಿತೀವಿ, ಈ ಸಮಗ್ರ ಗುಣಮಟ್ಟ ನಿರ್ವಹಣೆಯ ಬಗ್ಗೆ ನಿಮಗೆ ತಿಳಿದು ಬರುತ್ತೆ. ವಿದ್ಯಾರ್ಥಿಗಳಿಗೆ ಸ್ವತಂತ್ರ ಹಾಗೂ ಸ್ವಾಯತ್ತತೆಗೆ ಅವಕಾಶ ಮಾಡಿಕೊಟ್ಟು ಅವರನ್ನು ಮೂರ್ತಿಯರನ್ನಾಗಿ ಮಾಡುವ ಕಾರ್ಯವಿಧಾನವೇ ಸಮಗ್ರ ಗುಣಮಟ್ಟ ನಿರ್ವಹಣೆ ಎಂದು ಕರೆಯುತ್ತಾರೆ. ಏನಂತ? ಆ ವಿದ್ಯಾರ್ಥಿಗಳಿಗೆ ಒಂದು ರೀತಿ ಸ್ವತಂತ್ರ ಸ್ವಾಯತ್ತತೆಗೆ ಅವಕಾಶ ಕೊಟ್ಬಿಡೋದು. ಅವರಿಗೆ ಅವರು ಮೂರ್ತಿಯರನ್ನಾಗಿ ಮಾಡುವ ಒಂದು ಕಾರ್ಯ ವಿಧಾನಕ್ಕೆ ಇವರು ಏನಂತ ಕರಿತಾರೆ? ಸಮಗ್ರ ನಿರ್ವಹಣೆ, ಅದು ಗುಣಮಟ್ಟ ನಿರ್ವಹಣೆ ಅಂತ ಕರೀತಾರೆ. ಯಾವ ರೀತಿ? ವಿದ್ಯಾರ್ಥಿಗಳ ಸಂಸ್ಕರಣಕ್ಕೆ ಅವಕಾಶ ಮಾಡಿಕೊಟ್ಟು ನಿರಂತರ ಪ್ರಗತಿಗೆ ಅವಕಾಶ ಮಾಡಿಕೊಡುವ ಒಂದು ಪ್ರಕ್ರಿಯೆಗೆ ಈ ಸಮಗ್ರ ಗುಣಮಟ್ಟ ನಿರ್ವಹಣೆ ಅಂತ ನಾವು ಕರಿತೀವಿ. ಯಾವ ರೀತಿ ಅನ್ನೋದು ನೋಡೋದಾದ್ರೆ, ಅವುಗಳ ತತ್ವ ಅಥವಾ ಅವುಗಳ ಮಹತ್ವವನ್ನು ಕುರಿತು ನಾವು ನೋಡ್ಕೊಳ್ತಾ ಹೋಗ್ತೀವಿ. ಎಲ್ಲರೂ ಕೂಡಿ ಕಾರ್ಯನಿರ್ವಹಿಸುವ ವಿಧಾನಕ್ಕೆ ಅವಕಾಶವನ್ನು ಮಾಡಿಕೊಡುವುದು ಮೊದಲನೇದಾಗಿ. ಎರಡನೇದಾಗಿ, ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ನಿರಂತರ ಬದಲಾವಣೆಗೆ ಅವಕಾಶವನ್ನು ಕೊಡುವುದು. ಮೂರನೇದಾಗಿ, ವಿದ್ಯಾರ್ಥಿಗಳ ಸಂಸ್ಕರಣಕ್ಕೆ ಅವಕಾಶ ಮಾಡಿಕೊಡುವುದು. ನಾಲ್ಕನೇದಾಗಿ, ವಿದ್ಯಾರ್ಥಿಗಳ ನಿರಂತರ ಪ್ರಗತಿಗೆ ಅವಕಾಶವನ್ನು ಮಾಡಿಕೊಡುವುದು. ಐದನೇದಾಗಿ, ವಿದ್ಯಾರ್ಥಿಗಳ ಕಲಿಕೆಗೆ ಉತ್ತಮ ಪರಿಸರವನ್ನು ಒದಗಿಸುವುದು. ಆರನೇದಾಗಿ, ವಿದ್ಯಾರ್ಥಿಗಳ ಸ್ವಾತಂತ್ರ್ಯಕ್ಕೆ ಅವಕಾಶವನ್ನು ಮಾಡಿಕೊಡುವುದು. ನಾವು ಹೇಳ್ತೀವಲ್ಲ, ಶಿಶು ಕೇಂದ್ರಿತ ಅಥವಾ ಮಗು ಕೇಂದ್ರಿತ, ಅದೇ ಇಲ್ಲಿ ಏನಾಗಿರ್ತೈತಿ? ಸಮಗ್ರ ಗುಣಮಟ್ಟ ನಿರ್ವಹಣೆಯ ತತ್ವಗಳನ್ನು ಒಳಗೊಂಡಿದೆ ಅನ್ನೋದನ್ನು ನೋಡ್ತೀವಿ. ಅಂದರೆ ಎಲ್ಲರಿಗೂ ಸಮಾನವಾಗಿ ಅವಕಾಶ ಕೊಟ್ಟು ಆ ವಿಧಾನಕ್ಕೆ ಬಳಸಿಕೊಳ್ಳುವುದಾಗಿರ್ತೈತಿ. ವಿದ್ಯಾರ್ಥಿಯಲ್ಲಿ ಒಂದು ರೀತಿ ನಿರಂತರ ಬದಲಾವಣೆಗೆ ಇಲ್ಲಿ ಕಲಿಕೆಯಲ್ಲಿ ಅವಕಾಶ ಇರ್ತೈತಿ.
ಆ ವಿದ್ಯಾರ್ಥಿಗಳ ಸಂಸ್ಕರಣಕ್ಕೆ ಅಂದರೆ ಒಂದು ತನ್ನನ್ನು ತಾನು ಪುನಶ್ಚೇತನ ಮಾಡಿಕೊಳ್ಳೋದಕ್ಕೆ ಒಂದು ಅವಕಾಶ ಇರ್ತೈತಿ. ಇಲ್ಲಿ ವಿದ್ಯಾರ್ಥಿಯ ನಿರಂತರ ಪ್ರಗತಿಗೆ ಒಂದು ಅವಕಾಶವನ್ನು ಮಾಡಿಕೊಡುತ್ತೆ, ಕಲಿಕೆಗೆ ಉತ್ತಮ ರೀತಿ ಪರಿಸರವನ್ನು ನಿರ್ಮಾಣ ಮಾಡಿಕೊಡುತ್ತೆ, ಅವನ ಸ್ವಾತಂತ್ರ್ಯಕ್ಕೆ ಅಲ್ಲಿ ಹೆಚ್ಚಿನ ಅವಕಾಶವನ್ನು ನೀಡುತ್ತೈತಿ ಅನ್ನೋದು ನೋಡ್ತೀವಿ. ಈ ರೀತಿ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಸಮಗ್ರ ಗುಣಮಟ್ಟಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ನೀಡುವುದರಿಂದ ನಾವೇನಂತ ಕರಿತೀವಿ, ಇದು ಅತ್ಯಂತ ಉಪಯುಕ್ತವಾಗಿದೆ ಅನ್ನೋದು ನೋಡ್ತೀವಿ. ಅದರಲ್ಲಿ ಪ್ರಮುಖವಾಗಿ ನಾವು ಯಾವುದನ್ನು ನೋಡ್ತೀವಿ ಅಂದರೆ ಪ್ರವೇಶ ನಿರ್ವಹಣೆ ಅಂತ ಕರಿತೀವಿ, ಮೀನಿಂಗ್ ಆಫ್ ಅಡ್ಮಿಷನ್. ಶಿಕ್ಷಣ ಎನ್ನುವುದೇನು, ಅದು ಮಾನವನಿಗೆ ಅತ್ಯಂತ ಅನಿವಾರ್ಯವಾದ ಒಂದು ಸಾಧನ ಅಂತ ಕರಿತೀವಿ, ಅವನ ಅಸ್ತಿತ್ವಕ್ಕೆ ಬೇಕಾಗುವ ಒಂದು ಅನಿವಾರ್ಯವಾದ ಒಂದು ಸಾಧನ ಅಂತ ಕರಿತೀವಿ. ಯಾವುದನ್ನು? ಶಿಕ್ಷಣನ. ಅದು ಅನೌಪಚಾರಿಕ ಶಿಕ್ಷಣರಾಗಿರಲಿ, ಔಪಚಾರಿಕ ಶಿಕ್ಷಣರವಾಗಿರಲಿ, ನಾವು ಔಪಚಾರಿಕ ಶಿಕ್ಷಣವನ್ನು ತೆಗೆದುಕೊಂಡಾಗ ಅದನ್ನು ಕಲಿಯಲು ಬೇಕಾದ ಮೊದಲ ದ್ವಾರವೇ ನಾವೇನಂತ ಕರಿತೀವಿ, ಈ ಪ್ರವೇಶ ಅಂತ ನಾವು ಕರಿತೀವಿ. ಏನಂತ ಕರಿತೀವಿ? ಪ್ರವೇಶ ಅಂತ ಕರಿತೀವಿ. ಹಾಗಾದರೆ ಈ ಪ್ರವೇಶದ ಅರ್ಥ ಏನು ನೋಡೋದಾದ್ರೆ, ಶಾಲೆಗೆ ದಾಖಲಾಗಬೇಕೆಂದು ಬಯಸಿದ ಆ ಬೈಕ್ಗಳನ್ನು ಅಧಿಕೃತಗೊಳಿಸುವ ಒಂದು ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ, ಪ್ರವೇಶ ಆರ್ ಅಡ್ಮಿಷನ್ ಅಂತ ಕರಿತೀವಿ. ಓಕೆ, ಶಾಲೆ ಮೆಟ್ಟಿಲುಗಳನ್ನು ತುಳಿಯುವ ಆರಂಭಿಕ ಹಂತವೇ ಪ್ರವೇಶ ಅಂತಲೂ ಕರಿತೀವಿ. ಶಾಲೆಯಲ್ಲಿ ಕಲಿಕೆಯನ್ನು ಕಾರ್ಯರೂಪಕ್ಕೆ ತರಲು ಅಪ್ಪಣೆ ನೀಡುವ ಒಂದು ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ, ಪ್ರವೇಶ ಅಂತ ಕರಿತೀವಿ. ಈ ರೀತಿ ಶಾಲಾ ನಿರ್ವಹಣೆಯಲ್ಲಿ ಮಕ್ಕಳ ಪ್ರವೇಶ ಕ್ಕೆ ಅತ್ಯಂತ ಪ್ರಮುಖ ಸ್ಥಾನವಿದ್ದು, ವಿದ್ಯಾರ್ಥಿಗಳ ಪ್ರವೇಶವನ್ನು ಈ ಪೂರ್ವ ಪ್ರಾಥಮಿಕ ಹಂತದಿಂದ ಹಿಡಿದು ಎಲ್ಲಿ ಉನ್ನತ ಹಂತದವರೆಗೂ ನಾವು ಕಾಣ್ತೀವಿ. ಆಯಾ ಹಂತಕ್ಕನುಗುಣವಾಗಿ, ಆಯಾ ವಿದ್ಯಾರ್ಥಿಗಳ ವಯಸ್ಸಿಗೆ ಅನುಗುಣವಾಗಿ ವಿದ್ಯಾರ್ಹತೆಯನ್ನು ಹೊಂದಿರುವುದನ್ನು ನಾವು ಈಗ ಗೊತ್ತಿರುವ ಸಂಗತಿ. ಅಷ್ಟೇ ಅಲ್ಲದೇ ಪೂರ್ವ ಪ್ರಾಥಮಿಕ ಹಂತಕ್ಕೆ ವಿದ್ಯಾರ್ಥಿಗೆ ಅಂದರೆ 3 ವರ್ಷ ಆಗಿರಬೇಕು ಅನ್ನೋದನ್ನು ನೋಡ್ತೀವಿ, ಅಂತಹ ಮಕ್ಕಳಿಗೆ ಪ್ರವೇಶವನ್ನು ಕೊಡಲಾಗುವುದು ಅನ್ನೋದನ್ನು ನೋಡ್ತೀವಿ. ಇತ್ತೀಚೆಗೆ 2020-20 NEP ಪ್ರಕಾರ ನೋಡಿದೆ ಅಂದರೆ, ನೀವು 5+3+3+4 ಎನ್ನುವ ಒಂದು ಸೂತ್ರವನ್ನು ನೀವು ನೋಡುತ್ತೀರಿ. ಅಂದರೆ ಮೊದಲು ಮಗುವಿಗೆ ನಾವೇನಾಗಬೇಕು, 5 ವರ್ಷ ಅಲ್ಲ, ಅದು 5ನೇ ಅಂದರೆ ಅವ ನರ್ಸರಿ, ಪ್ರೀ ನರ್ಸರಿ, ಅವು ಬಿಟ್ಟ ನಂತರ LKG, UKG, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್, ಈ ಹಂತಕ್ಕೆ ಅಂದರೆ ಏನು LKG, UKG ಅಂತ ಕರಿತೀವಿ, ಆ ಹಂತದಲ್ಲಿ ಆ ವಿದ್ಯಾರ್ಥಿಗೆ ಪ್ರವೇಶಕ್ಕೆ ಅವಕಾಶವನ್ನು ನೀಡಲಾಗುವುದು ಅನ್ನೋದನ್ನು ನೋಡ್ತೀವಿ. ನಂತರದಲ್ಲಿ ಪ್ರಾಥಮಿಕ ಹಂತಕ್ಕೆ ಸೇರಿದಾಗ 5 ವರ್ಷ 10 ತಿಂಗಳು ವಯಸ್ಸಿರಬೇಕು ಅನ್ನೋದನ್ನು ನೋಡ್ತೀವಿ. ಅದನ್ನು 5 ವರ್ಷ 8 ತಿಂಗಳಿಗೆ ಈಗ ಆಲ್ರೆಡಿ ಇಳಿಸಲಾಗಿದೆ. ಈ ಪ್ರೌಢ ಶಿಕ್ಷಣಕ್ಕೆ ವಯಸ್ಸಿಗೆ ಸಂಬಂಧಪಟ್ಟಂತೆ 7ನೇ ತರಗತಿ ಉತ್ತೀರ್ಣನಾಗಿರಬೇಕು ಅನ್ನೋದನ್ನು ನೋಡ್ತೀವಿ. ಈ ಪ್ರವೇಶ ಪಡೆಯಲು ಸರ್ಕಾರದ ನಿಯಮಗಳ ಸಾರವಾಗಿ ಪ್ರೌಢಶಾಲೆ ಜೂನ್ 1 ರಿಂದ ಜೂನ್ 30 ರವರೆಗೆ ಅದು ನಿಗದಿಪಡಿಸಿರಬಹುದು. ಕೆಲವೊಮ್ಮೆ ಈ ಮಧ್ಯಂತರ ಅವಧಿ ಮೀರಿಯೂ ಸಹಿತ ಆ ಪ್ರವೇಶ ಪಡೆಯುವುದನ್ನು ನಾವು ನೋಡ್ತೇವೆ. ಇದನ್ನು ಸಂವಿಧಾನ ನಿಬಂಧನೆಯ 45ನೇ ಕಲಂನ ಪ್ರಕಾರ 6ರಿಂದ 14 ವರ್ಷದ ಮಕ್ಕಳಿಗೆ ಪ್ರಾಥಮಿಕ ಶಿಕ್ಷಣದಲ್ಲಿ ಉಚಿತ ಮತ್ತು ಕಡ್ಡಾಯ ಹಾಗೂ ಸಾರ್ವತ್ರಿಕ ಶಿಕ್ಷಣ ಅದೇನಾಗಿರ್ತೈತಿ ನೀಡಿರೋದನ್ನು ನಾವು ನೋಡ್ತೀವಿ. ಆದ್ದರಿಂದ ಶಿಕ್ಷಣ ಶುಲ್ಕರಹಿತವಾಗಿದ್ದು ಅಂತ ನಾವು ಕರಿತೀವಿ, ಅದ್ರ ಗೊತ್ತಿರುವ ಸಂಗತಿ. ಆದರೆ ಇಂದಿನ ನಗರ ಪ್ರದೇಶದಲ್ಲಿ ಸರ್ಕಾರೇತರ ಶಾಲೆಗಳ ಶುಲ್ಕವನ್ನು ನೀವು ಕೇಳಿದರೆ ಅದು ಆಶ್ಚರ್ಯಚಕಿತರಾಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ನೋದನ್ನು ನೋಡ್ತೇವೆ. ಹೀಗಾಗಿ ಈ ಸಮಗ್ರ ಗುಣಮಟ್ಟ ಮೌಲ್ಯದಲ್ಲಿ ಮೊದಲನೇ ಅಂಶ ಯಾವುದನ್ನು ನೋಡ್ತೀವಿ ನಾವು, ಅಡ್ಮಿಷನ್ ಅಥವಾ ಪ್ರವೇಶ ಅಂತ ಕರಿತೀವಿ. ತದನಂತರದಲ್ಲಿ ಈ ಒಬ್ಬ ವಿದ್ಯಾರ್ಥಿ ಶಾಲೆಗೆ ಪ್ರವೇಶವನ್ನು ಪಡೆದ ಅಥವಾ ಒಂದು ಮಗು ಶಾಲೆಯ ಪ್ರವೇಶವನ್ನು ಪಡೆದುಕೊಂಡ ನಂತರದಲ್ಲಿ ಎರಡನೇದಾಗಿ ನಾವು ನೋಡುವಂಥದ್ದು ಬೋಧನೆ ಮಾಡುವುದು, ಟೀಚಿಂಗ್ ಹಂಗಂತ ಕರಿತೀವಿ. ಈ ಬೋಧನೆ ಅನ್ನೋದೇನು, ನಿಮ್ಗೆ ಗೊತ್ತಿರುವ ಸಂಗತಿ, ಬೋಧನೆ ಶಿಕ್ಷಣದ ಅವಿಭಾಜ್ಯ ಅಂಗ ಅಂತ ಕರಿತೇವೆ. ಅಷ್ಟೇ ಅಲ್ಲದೇ ಉತ್ತಮ ಬೋಧನೆಯು ಉತ್ತಮ ಕಲಿಕೆಯ ಮೂಲವಾಗಿದೆ ಅನ್ನೋದನ್ನು ನೋಡ್ತೀವಿ. ಈ ಶಿಕ್ಷಣ SSV ಗುಣಮಟ್ಟ ನಿರ್ವಹಣೆಯೇ ಪರಿಣಾಮಕಾರಿಯಾಗಿ ಬೋಧನೆ ಅತ್ಯಂತ ಅವಶ್ಯಕ ಅಂತ ಕರಿತೀವಿ. ಇಲ್ಲರಿ ಅದಷ್ಟೇ ಅಲ್ಲ, ಈ ಬೋಧನೆ ಅಂದರೆ ಏನು, ನಮಗದು ಬೇಕಲ್ಲ,
ಬೋಧನೆ ಎಂಬ ಪದವನ್ನು ನಾವು ತಿಳ್ಕೊಳ್ಬೇಕಾದ್ರೆ ಈ ಬೋಧನೆ ಎಂಬ ಪದವು ಅದರ ಅರ್ಥವನ್ನು ಈ ತಿಳುವಳಿಕೆ ನೀಡುವಿಕೆ, ಶಿಕ್ಷಣ ನೀಡುವಿಕೆ, ಉಪದೇಶ ನೀಡುವಿಕೆ, ತರಬೇತಿಗೊಳಿಸುವಿಕೆ ಈ ರೀತಿ ನಾನಾ ಅರ್ಥಗಳನ್ನು ನೀಡ್ತಾಯಿದ್ದವು. ಈ ವಿಶ್ವ ಶಬ್ದಕೋಶದಲ್ಲಿ ಬೋಧನೆಗೆ ಸಂಬಂಧ ಕುರಿತಂತೆ ಏನು ಹೇಳಿದೆ ಅಂದರೆ, ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಗೆ ಕಲಿಕೆಗೆ ಸಹಾಯ ಮಾಡುವ ಒಂದು ಪ್ರಕ್ರಿಯೆಗೆ ನಾವು ಅವರು ಏನಂತ ಕರಿತಾರೆ, ಬೋಧನೆ ಎನ್ನುವುದನ್ನು ನೋಡ್ತೀವಿ. ಅದೇನೇ ಇದ್ದರೂ ಈ ಬೋಧನೆ ಶಿಕ್ಷಣದ ಒಂದು ಪಾಠ ವಿವರಣ ಕ್ರಮವಾಗಿದ್ದು ಶಾಲಾ ವಿಷಯಗಳನ್ನು ಅರ್ಥೈಸಿಕೊಳ್ಳಲು ಬೋಧನೆಯ ಬಳಕೆ ಮಾಡಲಾಗುತ್ತೆ ಅನ್ನೋದನ್ನು ನೋಡ್ತೀವಿ. ಹಾಗಾದ್ರೆ ಈ ಬೋಧನೆಯ ಅರ್ಥ ಮತ್ತು ವ್ಯಾಖ್ಯೆಗಳು ಏನನ್ನು ನೋಡೋದಾದ್ರೆ, ರೆವರ್ನ್ರವರ ಪ್ರಕಾರ ಮಗುವಿನ ಸಂವೇಗಾತ್ಮಕ ಅಂದರೆ ಭಾವನಾತ್ಮಕ ತರಬೇತಿಯನ್ನು ಬೋಧನೆ ಅಂತ ಕರಿತೀವಿ ನಾವು. ಟೀಚಿಂಗ್ ಈಸ್ ಎ ಟ್ರೈನಿಂಗ್ ಆಫ್ ಎಮೋಷನ್ಸ್ ಆಫ್ ದ ಚೈಲ್ಡ್ ಅಂತ ಹೇಳ್ತಾರೆ. ಅಂತ ಅಂದರೆ ಮಗುವಿನ ಭಾವನೆಗಳು ಏನಿರ್ತಾವ ಆ ಭಾವನೆಗಳನ್ನು ತರಬೇತಿಗೊಳಿಸುವುದಕ್ಕೆ ಬೋಧನೆ ಅಂತ ನಾವು ಕರಿತೀವಿ. ಜೊತೆಗೆ ಈ ಕ್ಲರ್ಕ್ರನ್ನವರು ಯಾವ ವಾಕ್ಯವನ್ನು ಕೊಡ್ತಾರೆ ಬೋಧನೆಗೆ ಸಂಬಂಧಪಟ್ಟಂತೆ ಅಂದರೆ, ವಿದ್ಯಾರ್ಥಿಯ ವರ್ತನೆಯಲ್ಲಿ ಪರಿವರ್ತನೆ ಅಥವಾ ಬದಲಾವಣೆಗೆ ಬರುವ ಸಿದ್ಧಪಡಿಸಿರುವ ಕಾರ್ಯ ನೀಡುವಂತಹ ಒಂದು ಚಟುವಟಿಕೆಯನ್ನು ಬೋಧನೆ ಅಂತ ಕರೀತಾರೆ. ಟೀಚಿಂಗ್ ರೆಫರ್ಸ್ ಟು ಆಕ್ಟಿವಿಟಿ ದಟ್ ಆರ್ ಡಿಸೈನ್ಡ್ ಎ ಪರ್ಫಾರ್ಮೆನ್ಸ್ ಟು ದ ಪ್ರೊಡ್ಯೂಸ್ ಚೇಂಜ್ ಟು ಸ್ಟೂಡೆಂಟ್ ಬಿಹೇವಿಯರ್ ಅನ್ನೋದನ್ನು ಹೇಳ್ತಾರೆ. ಈ ರೀತಿಯಾಗಿ ಈ ಬೋಧನೆಯ ಅರ್ಥ ಮತ್ತು ವ್ಯಾಖ್ಯೆಗಳನ್ನು ನಾವು ತಿಳ್ಕೊಳ್ಬೋದು. ಆದರೆ ಪರಿಣಾಮಕಾರಿ ಬೋಧನೆ ಮಕ್ಕಳಲ್ಲಿ ಉಂಟಾಗಬೇಕಾದ್ರೆ ಅಲ್ಲಿ ಯಾವ ಸಾಧನವನ್ನು ನಾವು ಬಳಸ್ತೀವಿ ಅನ್ನೋದನ್ನು ನೋಡೋದಾದ್ರೆ, ಅದು TQ ಸಂಬಂಧಪಟ್ಟಂತೆ ಮುಖ್ಯೋಪಾಧ್ಯಾಯನು ಓರ್ವ ಶಿಕ್ಷಕ ಆದ ಕಾರಣ ಆತನ ಬೋಧನೆ ಕಡೆಗೂ ಸಹಿತ ಗಮನ ನೀಡಬೇಕಾಗತ್ತೆ. ಶಿಕ್ಷಣದ ಗುಣಮಟ್ಟ ದೃಷ್ಟಿಯಿಂದ ಇದು ಅವಶ್ಯಕವಾಗಿರ್ತೈತಿ ಅನ್ನೋದನ್ನು ನೋಡ್ತೀವಿ. ಹಾಗಾದರೆ ಬೋಧನೆಯ ಮಹತ್ವ ಯಾವುವು ಅನ್ನೋದು ತಿಳ್ಕೊಳ್ಳೋದಾದ್ರೆ, ಬೋಧನೆ ಎಂಬುದು ಮಕ್ಕಳ ಭವಿಷ್ಯವನ್ನು ನಿರ್ಧಾರಕವಾಗುವ ಅಥವಾ ಅದರ ಮಹತ್ವವನ್ನು ತಿಳಿಸುವ ಪ್ರಮುಖ ಅಂಶಗಳು ಅಥವಾ ಪ್ರಮುಖ ಮಹತ್ವ ಸ್ಥಾನವನ್ನು ವಹಿಸಿದೆ ಅವು ಯಾವುವನ್ನು ನೋಡೋದಾದ್ರೆ, ಬೋಧನೆಯು ಶಾಲಾ ಪ್ರಕ್ರಿಯೆಯನ್ನು ಜೀವಂತವಾಗಿರಿಸುತ್ತದೆ ಅನ್ನೋದನ್ನು ನೋಡ್ತೀವಿ. ಎರಡನೇದಾಗಿ, ವಿದ್ಯಾರ್ಥಿಗಳ ಕಲಿಕಾ ಸಮಸ್ಯೆಯನ್ನು ಪರಿಹರಿಸಲು ಬೋಧನೆ ಅದು ಸಹಾಯಕವಾಗಿದೆ ಅನ್ನೋದನ್ನು ನೋಡ್ತೀವಿ. ಮೂರನೇದಾಗಿ, ಕಲಿಕೆಯ ಕಠಿಣತೆಯನ್ನು ಕಡಿಮೆಗೊಳಿಸುವುದೇ ಬೋಧನೆ ಅಂತ ನಾವು ಕರಿತೀವಿ. ನಾಲ್ಕನೇದಾಗಿ, ಬೋಧನೆಯು ಶಾಲಾ ವಿಷಯಗಳನ್ನು ಸರಳವಾಗಿಸುತ್ತಾ ಅವುಗಳನ್ನು ಮಕ್ಕಳಿಗೆ ಮನದಟ್ಟವಾಗುವಂತೆ ಅದು ಮಾಡುತ್ತದೆ ಅನ್ನೋದನ್ನು ಹೇಳ್ತೀವಿ. ಐದನೇದಾಗಿ, ಕಲಿಕೆಯನ್ನು ಪ್ರಚೋದಿಸಿದೆ ಸ್ಟಿಮುಲೇಟ್ ಪರಿಣಾಮಕಾರಿಯಾಗಿಸಲು ಬೋಧನೆಯಿಂದ ಮಾತ್ರ ಸಾಧ್ಯ ಅನ್ನೋದನ್ನು ನೋಡ್ತೀವಿ. ಈ ಶಿಕ್ಷಣದ ಗುರಿಗಳನ್ನು ಸಕಾಲದಲ್ಲಿ ತಲುಪಲು ಸಹಾಯ ಮಾಡುವ ಒಂದು ಸಾಧನಕ್ಕೆ ನಾವೇನಂತ ಕರಿತೀವಿ, ಈ ಬೋಧನೆ ಅಂತ ಕರಿತೀವಿ. ಈ ರೀತಿ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ನಡುವೆ ಅತ್ಯುನ್ನತವಾದ ಒಂದು ಸಂಬಂಧಗಳನ್ನು ಬೆಸೆಯುವ ಒಂದು ಕಾರ್ಯಕ್ಕೆ ನಾವೇನಂತ ಕರಿತೀವಿ, ಬೋಧನೆ ಅಂತ ಕರಿತೀವಿ. ಇದರ ನಂತರದಲ್ಲಿ ಬರುವಂಥದ್ದು TQMಅಲ್ಲಿ ಎಕ್ಸಾಮಿನೇಷನ್ ಅಂತ ಕರಿತೀವಿ, ಪರೀಕ್ಷೆಗಳು. ಮೊದಲು ಮಗು ಶಾಲೆ ಪ್ರವೇಶ ಮಾಡಿದ ನಂತರ ಅವನಿಗೆ ಬೋಧನೆ ಮಾಡಲಾಯಿತು. ಅವ ಬೋಧನೆ ಮಾಡಿದ ನಂತರ ಅವನಿಗೆ ಒಂದು ಪರೀಕ್ಷೆಯನ್ನು ಕೈಗೊಳ್ಬೇಕಲ್ಲ. ಎಷ್ಟರ ಮಟ್ಟಿಗೆ ಅವ ಶೈಕ್ಷಣಿಕ ಗುರಿ ಉದ್ದೇಶಗಳನ್ನು ನಿಮ್ಮ ಪಾಠದ ಗುರಿ ಉದ್ದೇಶಗಳನ್ನು ಅವ ಕಲಿತಿದ್ದಾನೆ ಅನ್ನೋದನ್ನು ತಿಳ್ಕೊಳ್ಳುವ ಸಲುವಾಗಿ ನೀವೇನು ಮಾಡ್ತೀರಿ, ಈ ಪರೀಕ್ಷೆಗಳನ್ನು ಕೈಗೊಳ್ತೀರಿ. ಈ ಪರೀಕ್ಷೆಗಳು ಅಥವಾ ಎಕ್ಸಾಮಿನೇಷನ್, ನಾವಿದನ್ನು ಪ್ರಾಚೀನ ಕಾಲದಿಂದಲೂ ಪರಂಪರಾಗತವಾಗಿ ಒಂದಲ್ಲ ಒಂದು ರೀತಿ ಪರೀಕ್ಷಾ ಪದ್ಧತಿ ನಡೆದುಕೊಂಡು ಬಂದಿರೋದು ನಮ್ಗೆ ಗೊತ್ತೈತಿ. ಅದರಲ್ಲೇನೇ ವಿಶೇಷತೆಯಿಲ್ಲ. ವಿದ್ಯಾರ್ಥಿಗಳು ಎಷ್ಟರ ಮಟ್ಟಿಗೆ ಶಾಲಾ ವಿಷಯಗಳನ್ನು ಅರ್ಥೈಸಿಕೊಂಡಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳಲು ಶಿಕ್ಷಕರು ಬೋಧನೆ ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿದೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಲು ಈ ಪರೀಕ್ಷೆಗಳು ಎಂಬ ಸಾಧನ ಅದೇನಾಗಿರ್ತೈತಿ, ಅತಿ ಅವಶ್ಯಕವಾಗಿರ್ತೈತಿ ಅನ್ನೋದನ್ನು ನೋಡ್ತೀವಿ. ಪರೀಕ್ಷೆ ಅರ್ಥ ಏನು? ಪರೀಕ್ಷೆ ಎಂಬ ಪದವು ಆಂಗ್ಲ ಭಾಷೆಯ ಎಕ್ಸಾಮಿನೇಷನ್ ಎಂಬ ಪದಕ್ಕೆ ಅದು ಸಮಾನ ಆಗಿರ್ತೈತಿ ಅನ್ನೋದನ್ನು ನೋಡ್ತೀವಿ. ಈ ಎಕ್ಸಾಮಿನೇಷನ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಎಕ್ಸಾಮೆನ್ ಎಂಬ ಪದದಿಂದ ಅದು ಉತ್ಪತ್ತಿಯಾಗಿದೆ ಅಂತ ನೋಡ್ತೀವಿ. ಈ ಎಕ್ಸಾಮೆನ್ ಎಂಬ ಪದವು ಅದರ ಕನ್ನಡದ ಅರ್ಥದಲ್ಲಿ ಅದನ್ನು ನೋಡೋದಾದ್ರೆ ಸಮತೋಲನದ ಮುಳ್ಳು ಅಂತ ಕರಿತೀವಿ, ಅಥವಾ ತಕ್ಕಡಿಯ ಮುಳ್ಳು ಎಂಬ ಅರ್ಥವನ್ನು ಅದು ನೀಡ್ತೈತಿ. ರೆಬರ್ನ್ರವರ ಪ್ರಕಾರ ಪರೀಕ್ಷೆಗಳಂದರೆ ಏನು? ಪರೀಕ್ಷೆಗಳು ವಿದ್ಯಾರ್ಥಿಗಳ ರಚನಾತ್ಮಕ ಚಟುವಟಿಕೆಗಳ ಪ್ರೇರಕಗಳಾಗಿವೆ ಅನ್ನೋದನ್ನು ಹೇಳ್ತಾರೆ ಅವರು. ಅಂದರೆ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳು
ಶಿಕ್ಷಣದ ಗುರಿಗಳನ್ನು ಎಷ್ಟರ ಮಟ್ಟಿಗೆ ಸಾಧಿಸಿದ್ದಾರೆ ಎಂಬುದನ್ನು ಅಳತೆ ಮಾಡುವ ಸಾಧನಗಳಿಗೆ ಅವರು ಪರೀಕ್ಷೆಗಳು ಅನ್ನೋದನ್ನು ಹೇಳ್ತಾರೆ. ಜೊತೆಗೆ ಶಿಕ್ಷಕರ ಬೋಧನೆ, ವಿದ್ಯಾರ್ಥಿಗಳ ಕಲಿಕೆಗೆ ಸಂಬಂಧಿಸಿದಂತೆ ಶಾಲಾ ಸಂಪೂರ್ಣ ವ್ಯವಸ್ಥೆಯನ್ನು ಅಳತೆ ಮಾಡುವ ಸಾಧನಗಳಾಗ ನಾವೇನಂತ ಕರಿತೀವಿ, ಈ ಪರೀಕ್ಷೆಗಳು ಅಂತ ಕರಿತೀವಿ. ಹಾಗಾದರೆ ಈ ಪರೀಕ್ಷೆಗಳ ಮಹತ್ವವನ್ನು ಏನನ್ನು ನಾವು ನೋಡೋದಾದ್ರೆ, ಶಾಲೆಯ ಸಂಪೂರ್ಣ ವ್ಯವಸ್ಥೆಯನ್ನು ಅದು ಏನು ಮಾಡ್ತೈತಿ, ಅಳೆಯುತ್ತದೆ ಅನ್ನೋದನ್ನು ನೋಡ್ತೀವಿ. ಪರೀಕ್ಷೆಗಳು ವಿದ್ಯಾರ್ಥಿಗಳ ನೈಜ ಕಲಿಕೆಯನ್ನು ಪ್ರೋತ್ಸಾಹಿಸುವುದನ್ನು ನೋಡ್ತೀವಿ. ಶಿಕ್ಷಣದ ಉದ್ದೇಶಗಳನ್ನು ಸಾಧಿಸುವಂತೆ ಅದು ಮಾಡ್ತೈತಿ. ಶಿಕ್ಷಣದ ಗುಣಮಟ್ಟದ ಕಾಪಾಡಿಕೊಳ್ಳುವಲ್ಲಿ ಮಹತ್ವವನ್ನು ಪಾತ್ರ ವಹಿಸ್ತೈತಿ. ಶಿಕ್ಷಕರ ಪಠ್ಯಕ್ರಮ ಕಠಿಣತೆಯನ್ನು ಗುರುತಿಸಿ ಪುನಃ ಬೋಧಿಸಲು ಅವಕಾಶ ಮಾಡಿಕೊಡ್ತೈತಿ. ಪರೀಕ್ಷೆಗಳನ್ನು ನಡೆಸಲು ವಿದ್ಯಾರ್ಥಿಗಳ ಮನೋಭಾವ, ಆಸಕ್ತಿ ಅಭಿರುಚಿಗಳನ್ನು ಕಂಡುಹಿಡಿದು ಅವರಿಗೆ ಸೂಕ್ತ ಮಾರ್ಗದರ್ಶನವನ್ನು ನೀಡ್ತೈತಿ. ಅಷ್ಟೇ ಅಲ್ಲದೇ ವಿದ್ಯಾರ್ಥಿಗಳಲ್ಲಿ ಸ್ಪರ್ಧಾತ್ಮಕ ಮನೋಭಾವ ಬೆಳೆದೈತಿ. ವಿದ್ಯಾರ್ಥಿಗಳಲ್ಲಿ ಕಲಿಕೆಗೆ ಅದೇನಾಗ್ತೈತಿ, ಪ್ರೇರೇಪಣೆಯನ್ನು ನೀಡ್ತೈತಿ ಅನ್ನೋದು ನೋಡ್ತೀವಿ. ಈ ರೀತಿಯ ಈ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನಾವು ಏನು ಮಾಡ್ತೀವಿ, ಇದು ಸಮಗ್ರ ಗುಣಮಟ್ಟದ ಮೇಲೆ ನಿರ್ವಹಣೆಯಲ್ಲಿ ನಾವು ನೋಡ್ತೀವಿ. ಜೊತೆಗೆ ಮೌಲ್ಯಮಾಪನ ಸಾಧನಗಳು ಮತ್ತು ತಂತ್ರಗಳು ಅಂತ ಕರಿತೀವಿ. ಈ ಪರೀಕ್ಷೆಗಳನ್ನು ಯಾವುದ್ರ ಮೂಲಕ ಓದ್ತೀರಿ, ಮೌಲ್ಯಮಾಪನ ಮಾಡೋದ್ರ ಮೂಲಕ ಯಾವುದು, ಓರಲ್ ಟೆಸ್ಟ್ ಅಂತ ಕರಿತೀವಿ, ರಿಟರ್ನ್ ಟೆಸ್ಟ್ ಅಂತ ಕರಿತೀವಿ, ಪರ್ಫಾರ್ಮೆನ್ಸ್ ಟೆಸ್ಟ್ ಅಂತ ಕರಿತೀವಿ, ಫಿಸಿಕಲ್ ಟೆಸ್ಟ್ ಅಂತ ಕರಿತೀವಿ. ಅದರಲ್ಲಿ ಓರಲ್ ಟೆಸ್ಟಿಗೆ ಸಂಬಂಧಪಟ್ಟಂತೆ ಈಸಿ ಟೈಪ್ ಟೆಸ್ಟನ್ನು ನೋಡ್ತೀರಿ, ಶಾರ್ಟ್ ಆನ್ಸರ್ ಟೈಪ್ ಟೆಸ್ಟನ್ನು ನೋಡ್ತೀರಿ, ಅಬ್ಜೆಕ್ಟಿವ್ ಟೈಪ್ ಟೆಸ್ಟ್ಗಳನ್ನು ನೋಡ್ತೀರಿ. ಇವುಗಳ ಮೂಲಕ ನೀವು ವಿದ್ಯಾರ್ಥಿಗಳನ್ನು ಏನು ಮಾಡ್ತೀರಿ, ಅವರನ್ನು ಪರೀಕ್ಷೆಗೆ ಒಳಪಡಿಸ್ತೀರಿ ಅನ್ನೋದನ್ನು ನಾವು ತಿಳ್ಕೊಳ್ತೀವಿ. ನಂತರದಲ್ಲಿ ನಾವು ನೋಡೋದು ಈ ಬಡ್ತಿಗೆ ಸಂಬಂಧಪಟ್ಟಂತೆ ಮತ್ತು ಗ್ರಂಥಾಲಯಗಳಿಗೆ ಸಂಬಂಧಪಟ್ಟಂತೆ ಮುಂದಿನ ಅವಧಿಯಲ್ಲಿ ನಾವು ಏನು ಮಾಡೋಣ, ತಿಳಿದುಕೊಳ್ಳೋಣ. ಧನ್ಯವಾದಗಳು.